ఫ్రెండ్స్, వెల్కమ్ బ్యాక్ టు అవర్ ఛానల్ అరియన్ మీ టాక్స్. ఇన్నేను శివరాత్రి హబ్బ అన్నదు ಹತ್ರ ಬರ್ತಾ ಇದೆ ಅಲ್ವಾ. ಶಿವರಾತ್ರಿ ಹಬ್ಬ ಅಂದ್ರೆ ಶಿವನ್ಗೋಸ್ಕರ ನಾವು ಏನಾದರೂ ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕಲ್ವಾ. ಆಗ್ಲೇ ಶಿವನ್ಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಏನ್ ಮಾಡೋಣ ಅಂತ ಯೋಚಿಸ್ತಾ ಇದ್ರೆ ನನಗೆ ಒಂದು ಐಡಿಯಾ ಬಂತು. ಏನಪ್ಪ ಅಂದ್ರೆ, ಶಿವನಿಗೆ ಏನಿಷ್ಟ? ಶಿವನಿಗೆ ಅಭಿಷೇಕ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಪ್ರತಿ ದಿನ ಪ್ರತಿ ಕ್ಷಣ ನೀವು ಎಷ್ಟೇ ಅಭಿಷೇಕ ಮಾಡಿ ಶಿವ ಮಾತ್ರ ನಿಮಗೆ ಬೇಡ ಅನ್ನೋದಿಲ್ಲ ಅಲ್ವಾ. ಅಂತ ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ನಾವಿವತ್ತು ಧೂಪದ ಅಭಿಷೇಕ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಏನಪ್ಪ ಧೂಪದ ಅಭಿಷೇಕ ಅಂತ ನೀವು ಅನ್ಕೊಳ್ತಾ ಇರ್ಬೋದು ಅಲ್ವಾ. ಏನಪ್ಪ ಅಂದ್ರೆ, ನಾನಿವತ್ತು ಒಂದು ಚಿಕ್ಕ ಶಿವಲಿಂಗವನ್ನು ನಾವೇ ಮನೆಯಲ್ಲಿ ಮಾಡಿ ಅದರ ಮೇಲಿಂದ ಶಿವನಿಗೆ ಧೂಪದ ಅಭಿಷೇಕವನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೀವು ಸಹ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಮಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೀವು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಶೇರ್ ಮಾಡಿ ಕಳಿಸಿ. ಹಾಗಾದರೆ ಈಗ ಯಾವ ರೀತಿ ಶಿವನಿಗೆ ಧೂಪದ ಅಭಿಷೇಕ ಅಂದರೆ ಶಿವನಿಗೆ ಧೂಪದ ಅಭಿಷೇಕ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈಗ ಈ ಒಂದು ಶಿವಲಿಂಗವನ್ನು ಮಾಡೋದಕ್ಕೆ ಅಂತ ನಮಗೆ ಬೇಕಾಗಿರೋದು ಎಂಸಿಲ್ ಅಂತ. ಈ ಒಂದು ಎಂಸಿಲ್ ಎರಡು ಬ್ರ್ಯಾಂಡಲ್ಲಿದೆ, ಯಾವುದಾದ್ರೂ ತೊಗೋಬೋದು, ನಿಮಗೆ ಏನು ಪ್ರಾಬ್ಲಮ್ ಅನ್ನೋದಿಲ್ಲ. ಎಂಸಿಲ್ ಅಂತ ಕೇಳಿದ್ರೆ ನಮಗೆ ಆರಾಮಾಗಿ ಹಾರ್ಡ್ವೇರ್ ಶಾಪಲ್ಲಿ ನಮಗೆ ಕೊಡ್ತಾರೆ. ಸೊ ಈ ಒಂದು ಎಂಸಿಲ್ನ ನಾನಿಲ್ಲಿ ಐದು ಪಾಕೆಟ್ ಅಷ್ಟು ತೆಗೆದುಕೊಂಡಿದ್ದೀನಿ, ಐದು ಡಬ್ಬಿಯಷ್ಟು. ನಮಗಿಲ್ಲಿ ಮೂರರಿಂದ ನಾಲ್ಕು ಸಾಕಾಗ್ಬೋದು ಅನಿಸುತ್ತೆ, ಬಟ್ ಇರಲಿ ಅಂತ ನಾನು ಐದನ್ನು ತೆಗೆದುಕೊಂಡಿದ್ದೀನಿ. ಈ ಒಂದು ಪಾಕೆಟ್ ಬಂದು ಒಂದು ನಮಗೆ 10 rupees ಅಷ್ಟೇ ಬೀಳುತ್ತೆ, ಐದಕ್ಕೂ ಸೇರಿ ಆಲ್ಮೋಸ್ಟ್ 50 rupees ಆಗಿದೆ ಅಷ್ಟೇ. ಎಷ್ಟು ಕಡಿಮೆ ಖರ್ಚಲ್ಲಿ ನಾವಿವತ್ತು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಶೋ ಪೀಸ್ ಆಗಿರ್ಬೋದು ಅಥವಾ ಒಂದು ಶಿವರಾತ್ರಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿರುವಂತಹ ಒಂದು DIY ನಾನಿವತ್ತು ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಲೇಟ್ ಮಾಡೋದೇ ಬೇಡ, ಬೇಗ ಬನ್ನಿ. ಯಾವ ರೀತಿ ಮಾಡ್ಬೋದು ಅಂತ ಮಕ್ಕಳಿಂದ ದೊಡ್ಡವರವ್ರಿಗೂ ಎಲ್ಲ ಇಷ್ಟಪಡುವಂತಹ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗಾದರೆ ಬನ್ನಿ ಹೋಗೋಣ. ನೋಡಿ, ಇಲ್ಲಿ ನಾನು ತೆಗೆದುಕೊಂಡಿದ್ದಂತಹ ಎಂಸಿಲ್ ನಾನಿಲ್ಲಿ ಐದು ಪಾಕೆಟ್ನಷ್ಟು ತೆಗೆದುಕೊಂಡಲ್ವಾ. ಸೊ ಈಗ ಇದನ್ನೆಲ್ಲ ಒಂದು ಪಕ್ಕಕ್ಕೆ ಇಟ್ಕೊಂಡು ಒಂದೊಂದಾಗಿ ಈಗ ರೆಡಿ ಮಾಡ್ಕೊಳ್ಳೋಣ. ಈ ಎಂಸಿಲ್ ಅನ್ನೋದು ಒಳಗಡೆ ಆ ಬಾಕ್ಸ್ ಒಳಗಡೆ ನಮಗೆ ಎರಡು ಬಣ್ಣದಲ್ಲಿ ಬರುತ್ತೆ ನೋಡಿ, ಈ ರೀತಿಯಾಗಿರುತ್ತೆ. ಇದು ಬಂದು ಜಸ್ಟ್ 10 rupees ಒಂದು ಬಾಕ್ಸ್ ಅನ್ನೋದು. ನಮಗೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತೂ ಆಗೋದಿಲ್ಲ. ಮೊದಲಿಗೆ ನಾನು ಎರಡು ಬಾಕ್ಸ್ನಲ್ಲಿರುವಂಥ ಅಷ್ಟು ನಾನು ಎಂಸಿಲನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಈ ಒಂದು ಎಂಸಿಲ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ನಮಗೆ ಮಾಡೆಲ್ ಅನ್ನೋದು ಅಷ್ಟು ನೀಟಾಗಿ ಬರುತ್ತೆ, ಸ್ಮೂತ್ ಫಿನಿಷಿಂಗ್ ಅನ್ನೋದು ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಇದರ ಬಣ್ಣ ಅನ್ನೋದು ಕಂಪ್ಲೀಟಾಗಿ ಕಪ್ಪು ಬಣ್ಣ ಆಗೋಗುತ್ತೆ. ಇದನ್ನು ನೀಟಾಗಿ ಗುಂಡಕ್ಕೆ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನೀಗ ಇಲ್ಲಿ ಒಂದು ಕೋನ್ ಶೇಪಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶಿವಲಿಂಗ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಸುಲಭ ಅಲ್ವಾ. ನಾವು ಚಿಕ್ಕವಾಗೆಲ್ಲ ಮಣ್ಣಲ್ಲೆಲ್ಲ ಎಷ್ಟೋ ಸಲ ಮಾಡಿರ್ತೀವಿ, ಶಿವಲಿಂಗ ಆಗಿರ್ಬೋದು, ಗಣಪತಿ ಆಗಿರ್ಬೋದು ಅಥವಾ ಗೌರಮ್ಮ ಆಗಿರ್ಬೋದು ಅಲ್ವಾ. ಸೊ ಅದೇ ರೀತಿ ಇವತ್ತು ನಾನು ಮಣ್ಣಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿ ನಾನು ಎಂಸಿಲ್ನ ತಗೊಂಡು ಮಾಡ್ತಾ ಇದ್ದೀನಿ. ಎರಡನ್ನು ತಗೊಂಡು ನಾನು ಈ ಒಂದು ಕೋನ್ ಟೈಪಲ್ಲಿ ಮಾಡಿಕೊಂಡಲ್ವಾ. ಈಗ ಇನ್ನೊಂದು ಡಬ್ಬಿಯಲ್ಲಿರುವಂತಹದ್ದು ತಗೊಂಡು ನಾನು ಅದನ್ನು ಸಹ ಚೆನ್ನಾಗಿ ಈ ರೀತಿ ಇಸ್ಕೊಂಡು ಈಗ ಇನ್ನೂ ಫ್ಲ್ಯಾಟಾಗಿ ನಾನು ತಟ್ಕೊಳ್ತಾ ಇದ್ದೀನಿ. ಒಳ್ಳೆ ನಿಪ್ಪೊಟ್ ಮಾಡುವಾಗ ನಾವು ಮಾಡ್ತೀವಲ್ವಾ, ಅದೇ ರೀತಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಸ್ಗೆ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆ ಬೇಸ್ ಅನ್ನೋದು ಆಪ್ಷನಲ್ಲು, ನೀವು ಬೇಕಾಗಿದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ ನಾನು ತಗೊಂಡಿದ್ದಂತಹ ಟ್ರಯಾಂಗಲ್ ಶೇಪ್ ಇತ್ತಲ್ವಾ, ಅದನ್ನು ನಾನು ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಕಡೆ ಸಣ್ಣಕ್ಕಿದೆಯೋ ಅದನ್ನು ಕೆಳಗಡೆ ಇಟ್ಕೊಂಡು ಸ್ವಲ್ಪ ಫ್ಲ್ಯಾಟಾಗಿ ಸ್ವಲ್ಪ ದಪ್ಪಕ್ಕಿದ್ದನ್ನು ಮೇಲೆ ಬರುವ ಹಾಗೆ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ಮೇಲೆ ಅದನ್ನ ಒಂದು 5 ನಿಮಿಷ ಅದನ್ನ ಪಕ್ಕಕ್ಕೆ ಇಟ್ಕೊಳ್ಬಿಡೋಣ. ಯಾಕಂದರೆ ಎಂಸಿಲ್ ಅನ್ನೋದು ನಾವು ಯೂಸ್ ಮಾಡಿದ ತಕ್ಷಣ ನಾವು ಮಾಡಿದ್ದೀವಿ ಅಂದರೆ ಅದು ಸಾಫ್ಟ್ ಜಾಸ್ತಿ ಇರುತ್ತೆ, ಅಷ್ಟು ಬೇಗ ಫಿನಿಷಿಂಗ್ ಅನ್ನೋದು ಬರೋದಿಲ್ಲ. ನೋಡಿ, ಮತ್ತೆ ನಾನು 2 ಡಬ್ಬಿಯಲ್ಲಿ ಇತ್ತಲ್ವ ಅದನ್ನು ತಗೊಂಡಿದ್ದೀನಿ. ಟೋಟಲಾಗಿ ನಾನೀಗ 5 ಡಬ್ಬಿಯಲ್ಲಿದ್ದುದನ್ನು ಸಹ
ಯೂಸ್ ಮಾಡ್ಕೊಂಡಿದ್ದೀನಿ. ಎರಡು ಆ ಕೋನ್ ಟೈಪ್ ಅದಕ್ಕೆ ಮಾಡಿಕೊಂಡೆ, ಒಂದು ಆ ಪ್ಲೇಟ್ ರೀತಿ ಅದಕ್ಕೆ ಮಾಡಿಕೊಂಡೆ. ಈಗ ಎರಡನ್ನು ನಾನು ಜಾಯಿನ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಎರಡರಲ್ಲಿ ಒಂದು ಸ್ವಲ್ಪದಷ್ಟು ತಗೊಂಡು ನೋಡಿ, ಈ ರೀತಿಯಾಗಿ ನಾನು ಶಿವಲಿಂಗಕ್ಕೆ ಲಿಂಗದು ಇರುತ್ತಲ್ವ ಮೇಲೆಗಡೆ, ಅದನ್ನು ನಾನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಮ್ಮೆ ಉಳಿದಿದ್ದಂಥದ್ದನ್ನು ನಾನು ಈ ರೀತಿಯಾಗಿ ನೀಟಾಗಿ ಇದನ್ನು ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಇದು ಮಾಡ್ತಾ ಇರೋದು ಬಂದು ನಮ್ಮ ಮುದ್ದು ಶಿವನಿಗೆ ಈ ಒಂದು ನಾಗರ ಹಾವು ಇಲ್ಲ ಅಂದರೆ ಆ ಶಿವನಿಗೆ ಆ ಲುಕ್ಕೇ ಬರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ನಾಗರ ಹಾವನ್ನ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಪಕ್ಕಕ್ಕಿಟ್ಟಿದ್ದಲ್ವಾ, ಇದು ಸ್ವಲ್ಪ ಈಗ ಎಲ್ಲ ಡ್ರೈ ಆದಂಗೆ ಆಗ್ತಾ ಇದೆ. ಈಗ ಮತ್ತೊಮ್ಮೆ ನಾನು ಇದನ್ನ ಶೇಪ್ ಕೊಟ್ಟು ಮತ್ತೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ. ಇದೇ ರೀತಿ ನಾವು ಸ್ವಲ್ಪ ಸ್ವಲ್ಪ ಹೊತ್ತು ಒಂದು 5-5 ನಿಮಿಷ ಬಿಟ್ಟು ನಾವು ಶೇಪ್ ಕೊಡ್ತಾ ಇದ್ರೆ ಒಳ್ಳೆ ಶೇಪ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ನಾನಿಲ್ಲಿ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಅಂತ ಆ ಖಾಲಿ ಆಗಿದ್ದ ಡಬ್ಬಿ ಇತ್ತಲ್ವ ಅದನ್ನು ನಾನು ಕೂರಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಆವುಗೆ ಅಂತ ಮಾಡಿಟ್ವಲ್ವ ಬಾಡಿ, ಇದನ್ನು ಸಹ ಸ್ವಲ್ಪ ಒಂದು 2-3 ನಿಮಿಷ 5 ನಿಮಿಷ ಬಿಟ್ಟರೆ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ. ಯಾವಾಗ ಅದು ಸ್ಟಿಫ್ನೆಸ್ ಬರುತ್ತೆ ನೋಡಿ, ಆವಾಗ ನಮಗೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಈಗ ಒಂದು ಸ್ವಲ್ಪ ಇದು ಸ್ಟಿಫ್ ಬಂದಿದೆ. ಈಗ ಆವನ್ನು ಮಾಡೋದಕ್ಕೆ ನಾನಿಲ್ಲಿ ಅದು ದಪ್ಪಕ್ಕೆ ಇತ್ತಲ್ವ ಅದನ್ನು ನಾನು ತೆಗೆದುಕೊಂಡು ಎರಡೂ ಹೆಬ್ಬೆರಳಿನಿಂದ ಆ ಕಡೆ ಈ ಕಡೆ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಡಲಲ್ಲಿ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ, ಆ ಕಡೆ ಈ ಕಡೆ ಮಾತ್ರ ಪ್ರೆಸ್ ಮಾಡಿ. ಆವಾಗ ನಮಗೆ ತೇಟ್ ನಾಗರಹಾವಿನ ಹೆಡೆ ಯಾವ ರೀತಿ ಇರುತ್ತೋ ಅದೇ ರೀತಿ ಬರುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿ ಬ್ಯೂಟಿಫುಲ್ಲಾಗಿ ಈ ಒಂದು ಹಾವಿನ ಎಡೆ ಅನ್ನೋದು ರೆಡಿ ಆಗುತ್ತೆ. ನೋಡಿದ್ರಲ್ವ ಈ ರೀತಿ ಆ ಕಡೆ ಈ ಕಡೆ ಪ್ರೆಸ್ ಮಾಡಿಕೊಂಡು ಮಧ್ಯದಲ್ಲಿ ಆ ಬಾಯಿ ಬರುತ್ತಲ್ವ, ಆ ಬಾಯಿ ಇರುವಂತಹ ಜಾಗದಲ್ಲಿ ನಾನು ಒಂದು ನೀವು ಯಾವುದೇ ಒಂದು ಕಡ್ಡಿಯನ್ನು ತೊಗೊಳ್ಬೋದು. ನಾನಿಲ್ಲಿ ಪೇಂಟ್ ಮಾಡೋ ಬ್ರಷ್ ಇರುತ್ತಲ್ವ ಸಣ್ಣ ಬ್ರಷ್ಷು, ಅದ್ರದ್ದು ನಾನು ತೆಗೆದುಕೊಂಡು ಬ್ಯಾಕ್ ಸೈಡಿಂದ ನಾನು ಇದನ್ನ ಹೋಲ್ ಮಾಡ್ತಾ ಇದ್ದೀನಿ. ಈ ಹೋಲ್ ಅನ್ನೋದು ಬಾಯಿ ಒಳಗಡೆಯಿಂದ ಹಾವಿನ ನತ್ತಿಯ ಮೇಲೆವರೆಗೂ ಸಹ ಈ ಹೋಲ್ ಅನ್ನೋದು ಬರಬೇಕು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಳ್ಳಿ. ಇದನ್ನು 1-10 ಸಲ ನೀವು ಚೆಕ್ ಮಾಡ್ಕೊಳ್ಳಿ ಅದು ಡ್ರೈ ಆಗೋವರೆಗೂ. ನೋಡಿ ಈ ರೀತಿ ಬಾಯಿಯೊಳಗೆ ನಾವು ನೋಡಿದ್ದೀವಿ ಅಂದರೆ ಆ ಹಣೆ ಮೇಲೆ ಇರುವಂತಹ ಹೋಲ್ನಿಂದ ನಮಗೆ ಬೆಳಕನ್ನೋದು ಕಾಣಿಸುತ್ತೆ. ಬಟ್ ಇಲ್ಲಿ ಕ್ಯಾಮ್ರಾಲ್ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಬಟ್ ನಾವು ಹಾಗೆ ನೋಡಿದ್ದೀವಿ ಅಂದರೆ ಆ ಒಂದು ಹೋಲ್ ಇರುತ್ತಲ್ವ ಆ ಹೋಲಿನಲ್ಲಿ ನಮಗೆ ಅದು ಕಾಣುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬಾಯಿ ಪಕ್ಕದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಒಂದು 2 ನಾನು ಟ್ರೇಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಹಾವಿನ ಕಣ್ಣುಗಳಿಗೋಸ್ಕರ, ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಮಾಡಿಕೊಂಡು ನೋಡಿ ತೋಕೆಯಲ್ಲಿ ಸ್ವಲ್ಪ ಎಂಸಿಲ್ನ ನಾನು ತೆಗೆದುಕೊಂಡೆ, ಅದರಲ್ಲಿ ಸಣ್ಣ ಸಣ್ಣ ಅಂದರೆ ಈ ರಾಗಿ ಇರುತ್ತಲ್ವ ರಾಗಿ ಅಥವಾ ಸಾಸಿವೆ ಅದರ ಸೈಜ್ ಎಷ್ಟಿರುತ್ತೋ ಅಷ್ಟೇ ಸೈಜಿಂದು ನಾನು 2 ನಾನಿಲ್ಲಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಆ ಕಣ್ಣತ್ರ ಟ್ರೇಸ್ ಮಾಡಿದ್ನಲ್ವ ಅಲ್ಲಿ ನಾನು ಇದನ್ನು ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಾವಿನ ಕಣ್ಣು ಅನ್ನೋದು ಸೂಪರಾಗಿ ನ್ಯಾಚುರಲಾಗಿ ಕಾಣಿಸುತ್ತೆ. ಹಾಗೆ ಹಾವಿನ ಇದು ಬಾಲ ಇತ್ತಲ್ವ ಅದು ಸ್ವಲ್ಪ ಮಂಡಾಗಿದ್ದಿದ್ದರಿಂದ ಅದನ್ನು ಮತ್ತೆ ಇನ್ನೂ ಸ್ವಲ್ಪ ಶಾರ್ಪ್ ಮಾಡ್ತಾ ಇದ್ದೀನಿ. ಎಷ್ಟು ಶಾರ್ಪಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಆದರೆ ಅಷ್ಟು ನಾವು ಮಾಡ್ಕೋಬೋದು. ಈ ಒಂದು ಎಂಸಿಲಲ್ಲಿ ನಾವು ಯಾವುದೇ ಶೇಪ್ ಕೊಡಲಿ ಅದು ಅದೇ ಶೇಪಲ್ಲಿ ಉಳಿಯುತ್ತೆ. ನನಗಂತೂ ಅದು ತುಂಬ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ವ ಶಿವನ ಒಂದು ಬೇಸ್ಮೆಂಟ್ ಬರುತ್ತಲ್ವ ಲಿಂಗ ಇಡೋದಕ್ಕೆ, ಆ ಒಂದು ಬೇಸ್ಮೆಂಟ್ ಅನ್ನೋದು ಈ ರೀತಿಯಾಗಿ ಈಗ ರೆಡಿಯಾಗಿದೆ. ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಫೈನಲ್ಲಾಗಿ ನಾನು ಶೇಪ್ ಅನ್ನೋದನ್ನ ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ದೀಪಕ್ಕೆ ಬರುತ್ತಲ್ವ ಆ ರೀತಿಯಾಗಿ ಇಲ್ಲಿ ಸ್ವಲ್ಪ ಕಾರ್ನರಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ದೀವಿ ಅಂದರೆ ನಾವು ಇವಾಗ ಶಿವನ ಲಿಂಗ ನೋಡಿದಾಗೆಲ್ಲ ಕಾಮನ್ ಆಗಿ ನಮಗೆ ಇದೇ ರೀತಿ ಇರುತ್ತೆ, ನೋಡಿರ್ಬೋದು ನೀವೆಲ್ಲನೂ ಸಹ ಅಲ್ವಾ. ಸೊ ಈ ರೀತಿಯಾಗಿ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಆ ಮೇಲೆಗಡೆ ಲಿಂಗ ಇರುತ್ತಲ್ವ ಅದನ್ನು ನಾನು ಮಿಡಲಲ್ಲಿ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಒಂದು ಲಿಂಗದ ಮೇಲೆದು ಪ್ಲೇಸ್ ಮಾಡುವಾಗ ಸ್ವಲ್ಪ ಇದು ಸಾಫ್ಟ್ ಅನ್ನೋದಿರಬೇಕು, ತುಂಬ ಡ್ರೈ ಆಗೋದಕ್ಕೆ ನೀವು ಬಿಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಸಾಫ್ಟ್ ಇದ್ದಾಗೆ ನೀವು ಇದನ್ನು ಕೂರಿಸ್ಬಿಡಿ, ಆಗ ಅದು ನೀಟಾಗಿ ಡ್ರೈ ಆಗೋಷ್ಟರಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ. ಅಷ್ಟರಲ್ಲಿ ನಮಗೆ ಹಾವನ್ನು ಸಹ ಇನ್ನೂ ಸ್ವಲ್ಪ ಸ್ಟಿಫ್ನೆಸ್ ಅನ್ನೋದು ಬಂದಿದೆ. ಈಗ ಹಾವನ್ನು ತೆಗೆದುಕೊಂಡು ನಮಗೆ ಬೇಕಾಗಿರುವ ರೀತಿಯಲ್ಲಿ ಅದನ್ನು ಸುತ್ತಕೊಳ್ಳೋಣ. ಶಿವಲಿಂಗಕ್ಕೆ ಹಾವು ಸುತ್ತಕೊಂಡು ಶಿವಲಿಂಗವನ್ನು ಬಳಸ್ಕೊಂಡು ಬಂದು ಶಿವನ ತಲೆಯ ಮೇಲೆ ಹಾವು ಹೆಡೆ ಎತ್ತಿ ಕೂತಿರೋ ಥರ ನಾನಿವತ್ತು ಮಾಡ್ತಾ ಇದ್ದೀನಿ. ನಾಗೇಶ್ವರನ ನಾನಿಲ್ಲಿ ತಯಾರು ಮಾಡ್ತಾ ಇದ್ದೀನಿ. ಸೊ ನೀವು ಯಾರನ್ನು ಸಹ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು
ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಶಿವ ಅಂದರೆ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ನೋಡಿದಷ್ಟೇ ಖುಷಿ ಆಗ್ತಾ ಇದೆ. ನನಗಂತೂ ಹಾಗೇ ಕಾಣಿಸ್ತಾ ಇದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಯಾಕೆ ನನಗೆ ಹಾಗನ್ಸುತ್ತೆ ಅಂದರೆ, ನನಗೆಲ್ಲರಿಗಿಂತ ತುಂಬ ಇಷ್ಟ ಆಗಿರೋದು ಅಂದರೆ ಶಿವನೇ. ಸೊ ಅದಕ್ಕೋಸ್ಕರ ನನಗೆ ಹಾಗನ್ನಿಸ್ತಾ ಇದೆ. ಆವಿನ ತೋಕೆ ನೋಡಿ, ಈ ರೀತಿ ನೀಟಾಗಿ ಈ ಶೇಪಲ್ಲಿ ಇಡೋದ್ರಿಂದ ಒಳ್ಳೆ ನಿಜವಾಗ್ಲೂ ಹಾವು ಬಂದು ನಮ್ಮ ನಾಗೇಶ್ವರನ್ನ ಶಿವನ್ನ ಅಪ್ಪಿಕೊಂಡು ಕೂತಿದ್ದಾನೇನೋ ಅನ್ನೋ ರೀತಿ ಬರುತ್ತೆ. ಇದೇ ರೀತಿ ನಾವು ಇದನ್ನು ಡ್ರೈ ಮಾಡ್ಕೋಬೇಕಾಗುತ್ತೆ. ಇದು ಡ್ರೈ ಆಗೋದಕ್ಕೆ ಬಂದು ಒಂದು 2-3 ಗಂಟೆ ಕಾಲ ಹಿಡಿಯುತ್ತೆ. ಅಷ್ಟೊತ್ತವರೆಗೂ ನಾವು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೋಬೇಕು. ಈ ಹಾವಿನ ಎಡೆ ಅನ್ನೋದು ಹಾಗೇ ಜಾರ್ಕೊಂಡು ಹಿಂದೆ ಬೀಳೋದು, ಹಾಗೇ ಜಾರ್ಕೊಂಡು ಪಕ್ಕಕ್ಕೆ ಜಾರೋದು, ಆ ರೀತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅದನ್ನು ಒಣಗೋವರೆಗೂ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಚೆನ್ನಾಗಿ ಡ್ರೈ ಆದಮೇಲೆ ನಾನೀವೊಂದು ಶಿವಲಿಂಗಕ್ಕೆ ಆಲ್ರೆಡಿ ಕಪ್ಪು ಬಣ್ಣದಲ್ಲೇ ಇದೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ರೈಟಾಗಿ ಕಪ್ಪು ಬಣ್ಣವಾಗಲಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬ್ಲ್ಯಾಕ್ ಕಲರ್ದು ಪೇಂಟನ್ನು ಬಳಿತಾ ಇದ್ದೀನಿ. ನೀವು ಬೇಕಾಗಿದ್ರೆ ಈ ಒಂದು ಹಾವಿಗೆ ಮತ್ತು ಹಾವಿನ ಎಡೆಗೆ ಬೇರೆ ಬಣ್ಣ ಸಹ ಬಳಿಬೋದು. ನಾನಿಲ್ಲಿ ಬೇರೆ ಎಲ್ಲ ಬಳಿಯೋ ಬ್ಲ್ಯಾಕೇ ಇರಲಿ, ಫುಲ್ ಕಂಪ್ಲೀಟಾಗಿ ಬ್ಲ್ಯಾಕ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ನಾನಿಲ್ಲಿ ಶಿವಲಿಂಗಕ್ಕೆ ಹಾಗೆ ಹಾವಿಗೆ ಎರಡಕ್ಕೂ ಸಹ ನಾನಿಲ್ಲಿ ಕಪ್ಪು ಬಣ್ಣವನ್ನೇ ನಾನು ಬಳಿತಾ ಇದ್ದೀನಿ. ಕಂಪ್ಲೀಟಾಗಿ ನಾವು ಈ ರೀತಿ ಒಂದು ಕೋಟ್ ಬಳಿದ್ರೆ ಸಾಕಾಗುತ್ತೆ, ಯಾಕಂದರೆ ಆಲ್ರೆಡಿ ಈ ಒಂದು ಶಿವಲಿಂಗ ಹಾವು ಎಲ್ಲನೂ ಕಪ್ಪು ಬಣ್ಣದಲ್ಲೇ ಇರೋದ್ರಿಂದ ಒಂದು ಕೋಟ್ ಬಳಿದ್ರೆ ಸಾಕು. ಅದನ್ನೊಂದು 5-10 ನಿಮಿಷ ಬಿಟ್ಟರೆ ಒಣಗೋಗುತ್ತೆ. ಮತ್ತು ನಾನಿಲ್ಲಿ ಕೆಂಪು ಬಣ್ಣನ ತೆಗೆದುಕೊಂಡು, ನಾವು ಹಾವಿನ ಕಣ್ಣುಗಳು ಮಾಡಿದ್ವಲ್ವಾ, ಆ ಚಿಕ್ಕ ಚಿಕ್ಕ ಸಾಸು ಎಷ್ಟಪ್ಪ ಬಾಲ್ಸ್ ಮಾಡಿಟ್ಟಿದ್ವಲ್ವಾ, ಆ ಒಂದು ಬಾಲ್ಸ್ಗೆ ನಾನಿಲ್ಲಿ ರೆಡ್ ಕಲರ್ದು ಪೇಂಟನ್ನು ತಗೊಂಡು ಜಸ್ಟ್ ಟಚ್ ಮಾಡ್ತಾ ಇದ್ದೀನಿ. ಸೊ ನೀವಿವಾಗ ಅದನ್ನು ಈ ಕಡೆ ತಿರುಗಿಸ್ತೀನಿ ಶಿವಲಿಂಗವನ್ನು, ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಹಾವು ನಿಜವಾಗ್ಲೂ ಯಾವುದಾದ್ರೂ ಕರಿನಾಗರವೇ ಬಂದಿದೆಯೇನೋ ಅನ್ನೋ ರೀತಿ ಅಷ್ಟು ಚೆಂದ ಕಾಣ್ತಾ ಇದೆ. ಆಮೇಲೆ ನಾನು ಶಿವಲಿಂಗಕ್ಕೆ ಶಿವ ಅನ್ನೋಷ್ಟರಲ್ಲಿ ಏನು ನಮ್ಮ ಮೈಂಡಲ್ಲಿ ಬರುತ್ತೆ, ಮೈ ತುಂಬ ವಿಭೂತಿಯನ್ನು ಬಳ್ಕೊಂಡು ಹಣೆಗೆ ಈ ರೀತಿ 3 ವಿಭೂತಿಲ ಇದನ್ನು ಇಟ್ಕೊಂಡು ಒಂದು ಬಟನ್ ಇಟ್ಕೊಂಡಿರೋದು, ಆ ಒಂದು ನೋಡ್ತಾ ಇದ್ರೇ ಆ ವಿಭೂತಿನ ನೋಡಿದ ತಕ್ಷಣವೇ ನಮಗೆ ನೆನಪಾಗೋದು ಶಿವ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಶಿವಲಿಂಗಕ್ಕೆ ನಾನು ಬಿಳಿ ಬಣ್ಣದ ಪೇಂಟನ್ನು ತೆಗೆದುಕೊಂಡು ನಾನು 3 ಗೆರೆಗಳನ್ನು ನಾನಿಲ್ಲಿ ಎಳ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಮಧ್ಯದಲ್ಲಿ ನಾನಿಲ್ಲಿ ಕೆಂಪು ತಿಲಕವನ್ನು ಇಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಸುಲಭವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇದ್ರೆ ಆಹಾ ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ಅದ್ರ ಬಗ್ಗೆ ಹೇಳೋದಕ್ಕೆ ಎರಡನೇ ಮಾತು ಮೂರನೇ ಮಾತು ಬೇಕಾಗೇ ಇಲ್ಲ. ಈಗ ಶಿವಲಿಂಗವನ್ನೇನು ಮಾಡಿದ್ದಾಯಿತು, ಆದರೆ ನಾನು ನಿಮ್ಗೆ ಹೇಳ್ದಂಗೆ ನಾನು ಧೂಪದ ಅಭಿಷೇಕ ಮಾಡೋದು ತೋರಿಸ್ತೀನಿ ಅಂತ ಹೇಳಿದೆ. ಯಾವ ರೀತಿ ಈ ಒಂದು ಧೂಪದ ಅಭಿಷೇಕ ಮಾಡೋದು, ಅದಕ್ಕೆ ಏನು ಬೇಕಪ್ಪ ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಧೂಪ ಅಲ್ವಾ. ಈ ಒಂದು ಧೂಪನ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನಿಮಗೆ ಸಿಲಿಂಡರ್ ಶೇಪಲ್ಲಿ ಇರುತ್ತೆ, ಹಾಗೆ ಕೋನ್ ಶೇಪಲ್ಲಿ ಇರುತ್ತೆ. ನೀವು ಆದಷ್ಟೂ ಅಲ್ಲ, ನೀವು ಕಂಪಲ್ಸರಿಯಾಗಿ ಕೋನ್ ಶೇಪಲ್ಲಿ ಇರುವಂಥದ್ದೇ ತೆಗೆದುಕೊಳ್ಳಿ. ಅದು ಬಂದು ಈ ರೀತಿ ಚಿಕ್ಕ ಪಾಕೆಟ್ ಬಂದು ನಮಗೆ 10 ರುಪೀಸ್ಗೆಲ್ಲ ಈಸಿಯಾಗಿ ಸಿಗುತ್ತೆ. ಹಾಗೆ ಈ ಒಂದು ಧೂಪ ಅನ್ನೋದು ನಮಗೆ ಬ್ಯಾಕ್ ಫ್ಲೋಯಿಂಗ್ ಅಂತ ಬರುತ್ತೆ, ಅಂದರೆ ಹಿಂದೆಗಡೆಯಿಂದ ಹೊಗೆ ಬರೋದು. ಅದು ನಮಗೆ ಆನ್ಲೈನಲ್ಲೂ ಸಿಗುತ್ತೆ, ಶಾಪ್ಸಲ್ಲೂ ಸಿಗುತ್ತೆ. ಬಟ್ ನನಗೀಗ ಸಿಗದೇ ಇರೋದ್ರಿಂದ ಅದರಲ್ಲೂ ನಾನು DIY ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ. ಸೊ DIY ಅಂದರೆ ನಾವು ಇರೋದ್ರಲ್ಲೇ ಮಾಡೋದು ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇರುವಂತಹ ಈ ಒಂದು ಧೂಪ್ ಸ್ಟಿಕ್ಕಲ್ಲೇ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಇದಕ್ಕೆ ಇಲ್ಲಿ ನಾವು ಶಾಪಲ್ಲಿ ತಂದಾಗ ನಮಗೆ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಅದು ಹೇಗಪ್ಪ ಮಾಡೋದು ಅಂದರೆ, ನಿಮ್ಮ ಹತ್ರ ಯಾವುದಾದ್ರೂ ಶಾರ್ಪ್ ಆಗಿರುವಂತಹ ಈ ರೀತಿ ಸಣ್ಣಕ್ಕೆ ಉದ್ದಕ್ಕಿರುವಂತಹ ಯಾವುದೇ ಆಬ್ಜೆಕ್ಟನ್ನು ನೀವು ತೆಗೆದುಕೊಂಡು ಅದನ್ನು ನೋಡಿ ಈ ರೀತಿ ಕೆಳಗಡೆ ಫ್ಲ್ಯಾಟ್ ಆಗಿರುತ್ತಲ್ವ, ಅಲ್ಲಿಂದ ನೀವು ಈ ರೀತಿ ನಿಧಾನಕ್ಕೆ ತೋರಿಸ್ತಾ ನೀವು ಹೋಲ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಈ ಒಂದು ಹೋಲ್ ಅನ್ನೋದು ನಿಮ್ಮ ಒಂದು ಧೂಪ್ ಸ್ಟಿಕ್ ಎಷ್ಟು ಉದ್ದ ಇದೆಯೋ ಆಲ್ಮೋಸ್ಟ್ 1/2ಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ, ಫುಲ್ಲು ಮೇಲೆವರೆಗೂ ಹೋಗೋದಕ್ಕೆ ಹೋಗಬೇಡಿ, ಅದು ಒಡೆದೋಗುತ್ತೆ. ಸೊ 1/2ಕ್ಕಿಂತ ಸ್ವಲ್ಪ ಮೇಲೆ ಜಾಸ್ತಿ ಅಥವಾ 1/2 ಇದ್ರೂ ಓಕೆ, ನಮಗೆ ಎಲ್ಲಿವರೆಗೂ ಆ ಹೋಲ್ ಅನ್ನೋದು ಸಿಗುತ್ತೋ ಆಮೇಲೆ ನಮಗೆ ಈ ಬ್ಯಾಕ್ ಸೈಡಿಂದ ನಮಗೆ ಹೊಗೆ ಅನ್ನೋದು ಧೂಪ ಅನ್ನೋದು ಬರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟರವರೆಗೂ ಆದರೆ ಅಷ್ಟರವರೆಗೂ ಟ್ರೈ ಮಾಡಿ ನೀವು ಆ ಹೋಲ್ ಅನ್ನೋದನ್ನ ಇಟ್ಕೊಳ್ಳಿ. ಆಮೇಲೆ ನೋಡಿ ಈ ರೀತಿ ಧೂಪವನ್ನು ಹಚ್ಕೋಬೇಕಾಗುತ್ತೆ. ಈಗ ಈ ಧೂಪವನ್ನು ನಾವು ಹಾವಿನ ಎಡೆಯಲ್ಲಿ ನಾವು ಹೋಲ್ ಮಾಡಿದ್ವಲ್ವಾ, ಆ ಒಂದು ಹೋಲಿನ ಮೇಲೆ ಇಡೀ ಮ್ಯಾಜಿಕ್.
ಇಂಥ ಮ್ಯಾಜಿಕ್ ಅಂತ ನೀವೇ ನೋಡಿ.